ಎಸ್ ಇನ್ನು ಮುಂದಿನ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗ ಜಿಲ್ಲೆ ಅಂದರೆ ಯಡಿಯೂರಪ್ಪ ಅವರು ಸ್ಪರ್ಧೆ ಮಾಡಿದಂಥ ಮೊದಲ ಚುನಾವಣೆ. ಹೌದು, 3-4 ದಶಕದಿಂದ ರಾಜಕಾರಣ ಮಾಡ್ತಾ ಇದ್ರು, 4 ದಶಕಕ್ಕಿಂತ ಹೆಚ್ಚು. ಬಟ್ ಇವತ್ತು ಈ ಚುನಾವಣೆಯಲ್ಲಿ ಯಡಿಯೂರಪ್ಪ ಅವರು ಸ್ಪರ್ಧೆ ಮಾಡ್ತಾ ಶಿವಮೊಗ್ಗ ಜಿಲ್ಲೆ ಭಾರಿ ಕುತೂಹಲ. ಒಂದು ಸಾರಿ ಬಿಜೆಪಿಯ ಭದ್ರಕೋಟೆ, ಒಂದು ಸಾರಿ ಅದು JDSಗೆ ಹೆಚ್ಚಾಗಿ ಒಲ್ದಿದೆ. ಹೌದು, ಯಾಕೆ ವಿಚಾರ ಅಂತಂದ್ರೆ 2008ರಲ್ಲಿ 5 ಬಿಜೆಪಿ, 2 ಕಾಂಗ್ರೆಸ್, 13ರಲ್ಲಿ ಬಿಜೆಪಿ 0, ಕಾಂಗ್ರೆಸ್ 3, JDS 3, KJP 1. ಸೊ ಹಾಗಾಗಿ ಇದು JDSಗೂ ಪೂರಕವಾಗಿರುವ ಜಿಲ್ಲೆ. ಕಾಂಗ್ರೆಸ್ ಬಿಜೆಪಿ 3ಕ್ಕೂ ಸಹ ಅನುಕೂಲ, ನೀಟಾಗಿ ಹಂಚವ್ರೆ ಮಲೆನಾಡು ಜನ. ಹೌದು, ಹಿಂಗೆ. ಬಟ್ ಈ ಸರಿ ಕಥೆ ಏನು ಲೆಕ್ಕಾಚಾರ ಅಂತ ನೋಡುವಂತ ಸನ್ನಿವೇಶ ಬಂತು. ಮೊದಲನೇದಾಗಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರ, ಇದು SC ಮೀಸಲು ಕ್ಷೇತ್ರ. ಇಲ್ಲಿ ಹಾಲಿ KB ಅಶೋಕ್ ನಾಯಕ್ ಬಿಜೆಪಿ ಶಾಸಕರಿದ್ದಾರೆ. ಅಂಡ್ ಕಾಂಗ್ರೆಸ್ ಇಂದ ಪಟ್ಟಿ ದೊಡ್ಡದಿದೆ. ನಾರಾಯಣ ಸ್ವಾಮಿ, ರವಿಕುಮಾರ್ ಪಲ್ಲವಿ, ಶ್ರೀನಿವಾಸ ಕರ್ಣ. ಹೌದು, ಕಾಂಗ್ರೆಸ್ ನಲ್ಲಿ ರೇಷನ್ ಕಾರ್ಡ್ ಅಲ್ಲಿ ಸೇರ್ತಾವಲ್ಲ ಹಿಂಗೆ ಒಟ್ಟಿಗೆ ಫ್ಯಾಮಿಲಿ ಹಂಗಿದ್ದಂಗವೇ. ಅಂಡ್ JDS ಇಂದ ಶಾರದಾಪುರ್ಯ ನಾಯಕ್, ಅವ್ರ ಮಾಜಿ ಶಾಸಕಿ, ಮುಂದೆ ಶಾಸಕಿ ಆಗ್ತೀನಿ ಗೆಲ್ತೀನಿ ಅನ್ನೋ ಭರವಸೆ ಇಟ್ಕೊಂಡು ಹೋಗ್ತಾರೆ. ಮೊನ್ನೆಲ್ಲ ಪಂಚರತ್ನ ರಥಯಾತ್ರೆ ಯಶಸ್ವಿಯಾಗಿ ಅಲ್ಲೆಲ್ಲ ನಡೆದಿದೆ. ಆಮೇಲೆ ಇನ್ನೊಂದು ಎರಡನೇ ವಿಚಾರ ಏನು ಅಂತಂದ್ರೆ, ಇಲ್ಲಿ 2003 ರಾಜ್ಯದಲ್ಲಿ ಸಿದ್ದರಾಮಯ್ಯ ಗೌರ್ಮೆಂಟ್ ಬಂತು. ಸಿದ್ದರಾಮಯ್ಯ ಗೌರ್ಮೆಂಟ್ ಬಂದ್ರು, ಇಲ್ಲಿ ಗೆದ್ದಿದ್ದು ಅವತ್ತು JDS. ಹೌದು, ಅಂದ್ರೆ ಬಿಜೆಪಿ ಬೇಚಾರಾದ ಜನ ಕಾಂಗ್ರೆಸ್ ಕೋಟ್ ಹಾಕಲ್ಲ, JDS ಹಾಕ್ತಾರೆ ಶಿವಮೊಗ್ಗದಲ್ಲಿ. ಈಗ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದೆ, ಜೊತೆಗೆ ಬಿಜೆಪಿ ಶಾಸಕರಲ್ಲಿದ್ದಾರೆ. ಈ ಬಿಜೆಪಿ ವಿರುದ್ಧದ ಕೋಪ, ಸಿಟ್ಟು, ಸೆಡವು ಎಲ್ಲವೂ ಸಹ ಮತವಾಗಿ JDSಗೆ ಶಿಫ್ಟ್ ಆಗುತ್ತೆ. ನಿಮ್ಗೆ ಗೊತ್ತಿರಬೇಕು, ಇವರು ಕಂಪ್ಲೀಟ್ಲಿ ಡಿಫ್ರೆಂಟ್ ಶಾಸಕಿ. ಹೌದು, ಮಹಿಳಾ ಶಾಸಕಿಯರು ಗೊತ್ತಲ್ಲ, ಫುಲ್ ಅವರು ಲೈಕ್ ಅವ್ರ ಅಪ್ಡೇಟ್ ವರ್ಷನ್ ಎಲ್ಲ. ಹೌದು, ಅವ್ರ ಆಸ್ತಿನೂ ಕೂಡ ಜಾಸ್ತಿ ಆಗುತ್ತೆ, ಎಲ್ಲ ಕೂಡ ಜಾಸ್ತಿ ಆಗುತ್ತೆ. ಒಂದ್ಸರಿ MLA ಆದವ್ರು ಹೆಂಗೆ ಓಡಾಡ್ತಾರೋ ವಿಧಾನಸೌಧದಲ್ಲಿ ಗೊತ್ತಲ್ಲ ಇವತ್ತು ನಿಮ್ಗೆ. ಕರೆಕ್ಟ್. ಕೆಲವರು ಇನ್ನ ಹಲವರು, ಕೆಲವರು ಲೀಲಾದೇವಿ, ಆರ್ ಪ್ರಸಾದ್ ಅಂತ ಹಿಂದೆ ಇದ್ದವ್ರು, ಅವ್ರಲ್ಲ ಪಾಪ ಹಂಗಂಗೆ ಅವರೇ. ಈ ಸರ್ ಒಂದ್ಸರಿ ಗೆದ್ರೆ ಅವ್ರ ಮಕ್ಕಳು, ಮರಿ ಮಕ್ಕಳು ಎಲ್ಲ ಗೆಲ್ಲ ಮಟ್ಟ ಏನ್ಬೇಕು ಕೆಲವ್ರು ಮಾಡ್ಕತ್ತಾರೆ. ಬಟ್ ಶಾರದಾಪುರ್ಯ ನಾಯಕ್ ಒಬ್ಬ ಸಾಮಾನ್ಯ ನಿಜ ಕಾರ್ಯಕರ್ತ ತರ ಓಡಾಡ್ಕೊಂಡು ಸಿಂಪಲ್ ಆಗಿ ಇದ್ ಮಾಡ್ತಾರೆ. ಬರೀ ಗ್ರಾಮ ಪಂಚಾಯತಿ ಗೆದ್ರೆ ಕೆಲವು ಲೇಡೀಸ್ ಗಳು ನೋಡಕ್ಕಾಗುದಿಲ್ಲ ನಾವು, ಅಯ್ಯೋ. ಬಟ್ ಇಲ್ಲಿ JDSಗೆ ಪ್ಲಸ್ ಪಾಯಿಂಟ್, ಒಂದು ಪಕ್ಷ ಮತ್ತೆ ಕ್ಯಾಂಡಿಡೇಟ್. ಶಾರದಾಪುರ್ಯ ನಾಯಕ್ JDSಗೆ ಪ್ಲಸ್, ಜೊತೆಗೆ ಶಾರದಾಪುರ್ಯ ನಾಯಕ್ ಚುನಾವಣೆ ಹೆಂಗ್ ಮಾಡೋದು ಅನ್ನೋದು ಗೊತ್ತು ಅವ್ರಿಗೆ, ಮಾಡ್ತಾರೆ. ಆರಾಟ ಆರ್ಭಟಗಳಿಲ್ಲ, ಜನಗಳ ಜೊತೆ ಸೋತರು ಕೂಡ ಜನಗಳ ಜೊತೆ ಇದ್ರು. ಹಾಗಾಗಿ ಈ ಕ್ಷೇತ್ರ ಜಾಸ್ತಿ ಯಾಕೆ ಬ್ರೀಫ್ ಮಾಡ್ತಿದೀವಿ ಅಂತಂದ್ರೆ, ಮಹಿಳೆ ವರ್ಸಸ್ ಮಹಿಳೆ ರಾಜಕಾರಣ ಬೇರೆ, ಪುರುಷ ರಾಜಕಾರಣದ ವಿರುದ್ಧ ಹೋರಾಟ ಮಾಡಿ ರಾಜಕಾರಣದ ನೆಲೆ ಕಂಡುಕೊಳ್ಳೋದಿದೆಯಲ್ಲ, ಅದು ದೊಡ್ಡ ವಿಚಾರ. ಶಾರದಾಪುರ್ಯ ನಾಯಕ್ ಆ ವಿಚಾರದಲ್ಲಿ ಮುಂದೆ ಇದ್ದಾರೆ. ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲೂ ಸಹ ಶಿವಮೊಗ್ಗ ಗ್ರಾಮಾಂತರದಲ್ಲಿ JDSನ ಶಾರದಾಪುರ್ಯ ನಾಯಕ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಕೋಟಿ ಜನ ತುಂಬಾ ಇಷ್ಟಪಡ್ತಾರೆ, ತುಂಬಾ ಸಿಂಪಲ್. ಪಂಚರತ್ನ ಯಾತ್ರೆಗೆ ನಾನು ಹೋಗಿದ್ದೆ, ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ದೆ. ಅವ್ರು ನೋಡೋರು ಒಂದು ಗೌರವ ಬರುತ್ತೆ, ಸುಮ್ಮನೆ ಹೊಗಳ ಕೇಳ್ತಾ ಇಲ್ಲ. ಜನ ಇಷ್ಟಪಡ್ತಾರೆ, ಅಲ್ಲಿ ಎಲ್ಲರೂ ಕೂಡ ಮಗಳ ತರ, ತಾಯಿ ತರ ಆತರ ನೋಡ್ತಾರೆ. ಆಮೇಲೆ ಅವ್ರಿಗೂ ಬೇಸರ ಆಗಿದೆ, 2018ರಲ್ಲಿ ತಪ್ಪು ಮಾಡ್ಬಿಟ್ವಿ ಅಂತ. ಏನ್ ಮಾಡಿದ್ರು? ಬಿಜೆಪಿನ ಗೆಲ್ಸ್ಬಿಟ್ರು ಅಂತ. 2013ರಲ್ಲಿ ನಾವು ಒಳ್ಳೆ ಡಿಸಿಷನ್ ತಗೊಂಡಿದ್ವಿ, ಸ್ವಲ್ಪ ಯಾಮಾರ್ಬಿಟ್ವಿ. ಪಬ್ಲಿಕ್ ಒಪಿನಿಯನ್ ಈ ವಿಚಾರ ಇಷ್ಟೇ. ಶಾರದಾಪುರ್ಯ ನಾಯಕ್ ಇಸ್ ಗುಡ್ ಕ್ಯಾಂಡಿಡೇಟ್, ನಿಜ. ಇನ್ನು ಉಳಿದವರು ಅವ್ರವರು ಬರೀ ಶಾರದಾಪುರ್ಯ ನಾಯಕ್ ಮಾತ್ರ ಒಳ್ಳೆಯವರು ಶಿವಮೊಗ್ಗ ಗ್ರಾಮಾಂತರದಲ್ಲಿ ಅಂತಲ್ಲ, ರಾಜಕಾರಣಿಯಾಗಿ ಶಾಸಕಿಯಾಗಿದ್ದಾಗ ಒಳ್ಳೆ ಕೆಲಸ ಮಾಡಿದರೆ ಮುಂದೆ ಆಗಕ್ಕೆ ಒಳ್ಳೆ ರೀತಿಯ ವರ್ತ್ ಕ್ಯಾಂಡಿಡೇಟ್ ಅನ್ನೋದು ಹೊರತುಪಡಿಸಿದ್ರೆ ಆ ತರ ಇದೆ. ಇಲ್ಲಿ ಬಿಜೆಪಿ ಅವರು ಆ ತರ ಏನ್ ಮಾಡ್ತಾರೆ ನೋಡ್ಬೇಕು. ಬಟ್ ಶಾರದಾಪುರ್ಯ ನಾಯಕ್ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮುಂದಿನ ಕ್ಷೇತ್ರ ಭದ್ರಾವತಿ. ಇಲ್ಲಿ ಸಂಗಮೇಶ್ ವರ್ಸಸ್ ಅಪ್ಪಾಜಿ ಗೌಡ್ರು ಇಲ್ಲಿವರೆಗೂ ನಡ್ಕೊ ಬರ್ತಿದ್ದಂತಹ ಯುದ್ಧ ಅಂತಾನೆ ಹೇಳ್ಬೋದು, ಪಕ್ಷವನ್ನು ಮೀರಿ. ಆದ್ರೆ ಅಪ್ಪಾಜಿ ಗೌಡ್ರು ನಿಧನ ಹೊಂದಿದ್ರು, ಆ ಬಳಿಕ ಇದೀಗ ಶಾರದಾ ಅಪ್ಪಾಜಿ ಗೌಡ್ರು. ತುಂಬಾ ಜನಾಭಿಪ್ರಾಯ ಕೂಡ ಇದೆ. ಅನುಕಂಪಕ್ಕಿಂತ ಹೆಚ್ಚಾಗಿ ಅಭಿವೃದ್ಧಿ ಕೆಲಸಗಳು ಅಪ್ಪಾಜಿ ಗೌಡ್ರದ್ದು ಮಾತಾಡುತ್ತೆ. ಸಂಗಮೇಶ್ವರ್ ಕೂಡ ತುಂಬಾನೇ ಕೆಲಸ ಮಾಡಿದ್ದಾರೆ. ಒಂದು ಕಡೆ ಪ್ರಜಾಧ್ವನಿ ಯಾತ್ರೆನೂ ಹೋಗಿ ಬಂತು, ಇನ್ನೊಂದು ಕಡೆ ಪಂಚರತ್ನ ಯಾತ್ರೆನೂ ಹೋಗಿ ಬಂತು. ಟಫ್ ಕಾಂಪಿಟೇಷನ್ ಇದೆ. ಆದರೆ ಶಾರದಾ ಅಪ್ಪಾಜಿ ಗೌಡ್ರ ಪರವಾಗಿ ಒಂಚೂರು ಒಲವು ಹೆಚ್ಚಾಗಿದೆ. ಕಾರಣ, ಒಂದಷ್ಟು ದರ್ಪ, ಜನರ ಜೊತೆ ಬೆರೆಯಲ್ಲ, ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸ, ಈ ರೀತಿ ಸಂಗಮೇಶ್ವರ್ ಅವರು ವರ್ತಿಸ್ತಾರೆ ಅಂತ ಜನ ಹೇಳ್ತಾರೆ. ನಿಮಗೆ ಸಿಟಿಲಿ ಯಾರೋ ಮಾತಾಡಲ್ಲ, ನೀವು ಭದ್ರಾವತಿ ಒಳಗೆ ಹೋಗ್ಬಿಟ್ಟು ಏನೋ ಒಂದು ಟ್ರೆಂಡ್ ಕೇಳಿದ್ರೆ ಜನ ಮಾತಾಡಲ್ಲ. ಇಬ್ರು ಬೇಕು, ಒಂದೊಂದ್ಸಲ ಒಬ್ಬೊಬ್ರಿಗೆ ಎತ್ಕೊಂಡ್ ಬಂದಿರೋದು. ಹಳ್ಳಿ ಕಡೆ ಹೋಗ್ಬಿಟ್ರೆ ಟ್ರೆಂಡ್ ಗೊತ್ತಾಗ್ಬಿಡುತ್ತೆ. ಎಸ್ ಅಂಡ್ ಬಿಜೆಪಿಯಿಂದ ಪಟ್ಟಿ ದೊಡ್ಡದಿದೆ, ರೇಷನ್ ಕಾರ್ಡ್ ಅಲ್ಲಿ ಪಟ್ಟಿ. ಬಟ್ ಗೋಕುಲ್ ಕೃಷ್ಣ ಜಾಸ್ತಿ ಆಗ್ತದೆ ಇದೆ, ಮಂಗೋಟಿ ರುದ್ರೇಶ್ ಇಬ್ರು ಪ್ರಬಲವಾಗಿ ಇದ್ ಮಾಡ್ತಾ ಇದಾರೆ. ಕುಮಾರ್ ಧರ್ಮಪ್ರಸಾದ್, ಎಸ್. ಕುಮಾರ್, ಸ್ನೇಹಜಿ, ಉಮೇಶ್, ಹಿಂಗೆಲ್ಲ ಬೇರೆ ಬೇರೆ ಲೆಕ್ಕಾಚಾರ. ಬಟ್ ಗೋಕುಲ್ ಕೃಷ್ಣ ಹಾಗೆ ಮಂಗೋಟಿ ರುದ್ರೇಶ್ ನಿಜ ಹೆಸರು. ಇಡೀ ಶಿವಮೊಗ್ಗ ಗೆಲ್ಲುವ ಬಿಜೆಪಿಗೆ ಭದ್ರಾವತಿ ಗೆಲ್ಲಕ್ಕಾಗಲ್ಲ ನಿಜ. ಬಟ್ ಇಲ್ಲಿ ಬಿಜೆಪಿ ಅವರು ಫಿಕ್ಸ್ ಆಗ್ಬಿಡ್ತಾರೆ ಕಾಂಗ್ರೆಸ್ ಜೊತೆ ಅಂತ ಹೇಳ್ತಾರೆ. ಹೌದು, ಎಂ ಪಿ ಎಲ್ ಗೆಲ್ಲಿಸ್ತಾರೆ, ಲೀಡ್ ಕೊಡ್ತಾರೆ, ಅದು ಹೇಳ್ತಾರೆ. ನೋಡ್ಬೇಕು ಸರ್, ಗೆಲ್ತೀವಿ ಅಂತ ಕುಣಿತವ್ರೆ. ಲೋಕಸಭೆ ಲೀಡ್ ಆಗುತ್ತೆ, ವಿಧಾನಸಭೆ ಗೆಲ್ಲಲ್ಲ, ಆಗಲ್ಲ. ಬಟ್ ಗೋಕುಲ್ ಕೃಷ್ಣ ಮಂಗೋಟಿ ರುದ್ರೇಶ್ ಪ್ರಬಲವಾಗಿ ಪಾರ್ಟಿ ಟಿಕೆಟ್ಗೆ ಇದು ಮಾಡ್ತಾವ್ರೆ. ಹಂಗೆ ಕುಮಾರ್, ಧರ್ಮಪ್ರಸಾದ್, ಎಸ್ ಕುಮಾರ್, ಸ್ನೇಜ್, ಉಮೇಶ್, ಇವೆಲ್ಲ ಹೆಸರುಗಳಿದೆ. ಬಟ್ ಸಂಗಮೇಶ್, ಶಾರದಾ, ಅಪ್ಪಾಜಿ ಗೌಡ ನಡುವೆ ಫೈಟ್ ಹಣಾಹಣಿ. ನೀವ್ ಹೇಳೋದಲ್ಲ, ಜನ ಕೆಲಸ ಮಾಡ್ಲಿಲ್ಲ ಅಂದ್ರೆ ಸಹಿಸ್ಕೊತಾರೆ ಎಮ್ ಎಲ್ ಎನ. ಅಹಂಕಾರ, ದುರಹಂಕಾರ, ದರ್ಪ, ದೌರ್ಜನ್ಯ, ಗಾಂಚಲಿ, ಹಾವಳಿಗಳು ಸಹಿಸ್ಕೊಳ್ಳಲ್ಲ. ನನ್ನ ಒಂದು ಮತದಿಂದ ನೀನ್ ಎಮ್ ಎಲ್ ಎ ಆಗಿದೆಯೇ, ಹೌದು, ತಗ್ಗಿ ಬಗ್ಗಿ ನಡಿಯಪ್ಪ ತಂದೆ, ತಲೆ ಎತ್ತಿ ನಡಿ, ತಲೆ ತಿರ್ಗಿಸ್ಕೊಂಡು ನಡಿಬೇಡ ಅಂತ ಹೇಳ್ತಾರೆ ಜನ. ಅಂದ್ರೆ ಎಲ್ಲಾ ಕಡೆ ಯಾರ್ಯಾರು ಹಿಂಗವ್ರ ಅವ್ರಿಗೆಲ್ರಿಗೂ ಅಪ್ಲೈ, ಇಲ್ಲಿಗೆ ಅಂತೇನಲ್ಲ ಇದು. ಬಟ್ ಕರ್ನಾಟಕ ಟಿವಿ ಭದ್ರಾವತಿ ಫೆಬ್ರವರಿ ಸರ್ವೆಯಲ್ಲಿ JDS ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಆದರೆ MLA ಕ್ಯಾಂಡಿಡೇಟ್ ಆಗಿ ಕ್ಷೇತ್ರ ಉದ್ಧಾರ ಮಾಡುವಂತ ಕೆಪಾಸಿಟಿ ವಿಚಾರ ಬಂದಾಗ ಶಾರದಾ ಅಪ್ಪಾಜಿ ಗೌಡ್ರು ಇಲ್ಲ. ಖಂಡಿತ ಅಪ್ಪಾಜಿ ಗೌಡ್ರು ಒಬ್ಬ MLA ಹೇಗಿರ್ಬೇಕು, ಆ ಒಂದು ಗತ್ತು ಗೈರತ್ತು ಇವೆಲ್ಲ ಆಯ್ತಲ್ಲ, ಜನಗಳ ಜೊತೆ ಬೆರೆಯೋದು, ಆ ವಿಚಾರದಲ್ಲಿಲ್ಲ. ಇಲ್ಲ, ಅಪ್ಪಾಜಿ ಗೌಡ್ರು ಇಲ್ಲ ಅನ್ನೋ ಕಾರಣಕ್ಕೆ JDS ಶಾರದಾ ಅಪ್ಪಾಜಿ ಗೌಡ್ರ ಮೇಲೆ ಒಂದು ಒಲವಿದ್ಯಾ ಬಿಟ್ರೆ, ಅದನ್ನೇಗೆ ಬಿಜೆಪಿ ಟೀಮ್ ಇನ್ ಕ್ಯಾಶ್ ಹೋಗ್ತಿರೋದಿಲ್ಲಿ. ಅದನ್ನೇ ಅಪ್ಪಾಜಿ ಗೌಡ್ರು ನಡವಳಿಕೆ, ಸಂಗಮೇಶ್ ನಡುವಿನ ಕಾಳಗದಲ್ಲಿ ಎರಡು ಚುನಾವಣೆ ನಡೀತಾ ಇತ್ತು. ಈಗ ಅಪ್ಪಾಜಿ ಗೌಡ್ರು ಇಲ್ಲ, ಶಾರದಾ ಅವ್ರಿಗೆ ಅದನ್ನ ಮೇಂಟೈನ್ ಮಾಡಕ್ಕಾಗಲ್ಲ, ಸಂಗಮೇಶ್ವರದ ಹೋರಾಟ ಮಾಡಕ್ಕಾಗಲ್ಲ, ಬನ್ನಿ ನಮ್ಗೆ ಓಟ್ ಹಾಕಿ ಅಂತ ಬಿಜೆಪಿ ಅದನ್ನೇ ಕೇಳ್ತಾ ಇರೋದು. ಬಟ್ ಸದ್ಯಕ್ಕೆ ಇನ್ನೂ ಆ ಮಟ್ಟಿಗೆ ಟೇಕ್ ಆಫ್ ಆಗಿಲ್ಲ. ಬಿಜೆಪಿ ಟಿಕೆಟ್ ನೋಡ್ಬೇಕೇನ್ ಮಾಡ್ತಾರೆ. ಇಷ್ಟೆಲ್ಲಾ ಕಾಂಪಿಟೇಷನ್ ನಡುವೆ ಒಬ್ರು ಎಸ್ ಅನ್ಬಿಟ್ರೆ ಬಿಜೆಪಿ ಅವ್ರು ಕುಣಿಸ್ಕೊಂಡು ಹೋಗಿ ನಿಲ್ಲಿಸ್ಬಿಡ್ತಾರೆ. ಯಾರನ್ನ ಅವ್ರು ಹೂ ಅನ್ಬೇಕಷ್ಟೇ. ಯಾರು? ಡಾಕ್ಟರ್ ಧನಂಜಯ ಸರ್ಜಿ ಹೆಸರು ಕೇಳ ಬರ್ತಾ ಇದೆ. ಪಕ್ಷದಿಂದ ಅಪ್ರೋಚ್ ಮಾಡ್ತಾ ಇದ್ದಾರೆ, ಭದ್ರಾವತಿ ಬರ್ತೀರಾ ನೋಡಿ ಅಂತ. ಡಿಸಿಷನ್ ತಗೊಂಡಿಲ್ಲ ಇನ್ನೂ, ಆ ಬಗ್ಗೆ ಚರ್ಚೆ ನಡೀತಾ ಇದೆ. ಏನ್ ವಿಚಾರ ಅಂದ್ರೆ ಸವಾಲ್ ಇದು. ಹೌದು, ಯಡಿಯೂರಪ್ಪ ನಿನ್ನೆ ಸದನದಲ್ಲಿ ಹೇಳಿದ, ಮೊನ್ನೆ ಮಾತಾಡಿದ್ದು, ಓಕೆ ಅಗ್ರಿ, ಬಿಜೆಪಿ ಗೆಲ್ಲತ್ತೆ ಅಂತ. ಆದ್ರೆ ಯಡಿಯೂರಪ್ಪ ಅವರು ಅವರ ಶಕ್ತಿ ಇದ್ದಾಗಲೇ ಭದ್ರಾವತಿಲಿ ಬಿಜೆಪಿ ಗೆಲ್ಸ್ಬೇಕು. ನಿಜ. ಆಗ ಎಸ್ ಅಪ್ಪ ಇದು ರಾಜಾವುಲಿ. ನಾನೇನು ಯಡಿಯೂರಪ್ಪ ಅವ್ರಿಗೆ ಪಾಪ ಈ ತರ ಕರ ಸವಾಲ್ ಹಾಕುವಂತ ಅವಶ್ಯಕತೆ ಇಲ್ಲ. ಖಂಡಿತ. ಬಟ್ ಅವ್ರವ್ರ ಏನೋ ಒಳ್ಳೊಳಗೆ ಲೆಕ್ಕಾಚಾರ, ಮೈತ್ರಿ ಧರ್ಮ ಪಾಲನೆ, ಅಡ್ಜಸ್ಟ್ಮೆಂಟ್ ಪಾಲನೆಗಳು ಇರ್ತವೆ, ಮಾಡ್ತಿರ್ತಾರೆ ಅಂತ ಅನ್ಕೊಂಡಿದೀನಿ. ನೋಡ್ಬೇಕು. JDS ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಭದ್ರಾವತಿಯಲ್ಲಿ. ಅಂಡ್ ಮುಂದಿನ ಕ್ಷೇತ್ರ ಶಿವಮೊಗ್ಗ ನಗರ ಕ್ಷೇತ್ರ. ಈಶ್ವರಪ್ಪ ಬಿಜೆಪಿಯಿಂದ ಅಥವಾ ಧನಂಜಯ್ ಸರ್ಜಿ ಹೆಸರಿದೆ. ಗುಜರಾತ್ ಫಾರ್ಮುಲಾ ಅಪ್ಲೈ ಆದ್ರೆ ಫಸ್ಟ್ ಅಪ್ಲೈ ಆಗಿದೆ ಇಲ್ಲಿಗೆ ಅಂತನೂ ಇದೆ. ಖಂಡಿತ. ಯಾಕೆಂದ್ರೆ ಈಶ್ವರಪ್ಪ ತಾನು ಗೆಲ್ಲುವುದರ ಜೊತೆಗೆ 16 ಕ್ಷೇತ್ರ ಗೆಲ್ಲಿಸುವ ಕೆಪಾಸಿಟಿ ಇರೋ ಲೀಡರ್ ಅಲ್ಲ. ಹೌದು, ಈಶ್ವರಪ್ಪ ತಾನು ಗೆಲ್ಲೋದ್ರ ಜೊತೆಗೆ 16 ಕ್ಷೇತ್ರವನ್ನ ಗೆಲ್ಲಿಸುವ ಕೆಪಾಸಿಟಿ ಇರುವ ಲೀಡರ್ ಅಲ್ಲ. ಯಡಿಯೂರಪ್ಪ ಇಲ್ಲ ಅಂದ್ರೆ ಅವರೇ ಗೆಲ್ಲಲಾಗದಂತ ಸನ್ನಿವೇಶ ಆಗ್ಲೇ 13ರಲ್ಲಿ ಪ್ರೂವ್ ಆಗಿದೆಯಲ್ಲ. ಹೌದು. ಸೊ ಹಾಗಾಗಿ ಬಿಜೆಪಿಗೆ ಹಿರಿಯ ಜೀವ ಈಶ್ವರಪ್ಪ, ಆದ್ರೆ ಬಲ ತುಂಬುವ ಜೀವ ಅಲ್ಲ. ಹೌದು, ಬಿಜೆಪಿಯನ್ನ ಗೆಲ್ಸ್ಕೊಬತ್ತೀನಿ, ನಾನು ಒಂದಷ್ಟು ಕ್ಷೇತ್ರ ಗೆಲ್ಸ್ತೀನಿ ಅನ್ನೋ ಜೀವ ಅಲ್ಲ. ಬಿಜೆಪಿಗಾಗಿ ಓಡಾಡಿದ್ದಾರೆ, ಕಟ್ಟಿದ್ದಾರೆ. ಆದರೆ ಈಶ್ವರಪ್ಪ ಅನ್ನೋ ಒಂದು ವ್ಯಕ್ತಿಗೆ ಪಕ್ಷ ಏನ್ ಕೊಡ್ತಲ್ಲ ಅವಕಾಶಗಳು, ಆ ಅವಕಾಶ ಕೊಟ್ಟಾಗ ಪ್ರತಿಫಲ ಬರ್ಬೇಕಿತ್ತಲ್ಲ. ಅಂದ್ರೆ ನೀವು ಒಂದು ತೆಂಗಿನ ಸಸಿ ನೆಟ್ಟಿ ಒಂದು ಒಂದು ಗೊನೆಯಲ್ಲಿ ಒಂದು 27 ನೀರು ಬಿಡುವ ಶಿವ ಅಂತ ಅನ್ಕೊಂಡಿರ್ತೀರಿ, ಒಂದೇ ಒಂದ್ ಬಿಟ್ರೆ. ಹಂಗೆ ಈಶ್ವರಪ್ಪದ ರಾಜಕಾರಣ. ನಿಜ. ಬಿಜೆಪಿ ಈಶ್ವರಪ್ಪಗೆ ಎಲ್ಲವನ್ನೂ ಕೂಡ ಕೊಟ್ಟಿದೆ. ಹೌದು. ಆದ್ರೆ ಈಶ್ವರಪ್ಪ ಇಂದ ಆಗ್ಬೇಕಾಗಿತ್ತಲ್ಲ ಪಕ್ಷ ಸಂಘಟನೆ. ಹೌದು, ತಾನು ಬೆಳೆಯೋದ್ರ ಜೊತೆಗೆ ಪಕ್ಷ ಬೆಳೆಸೋದಿದೆಯಲ್ಲ. ಈಶ್ವರಪ್ಪ ಬೆಳೆದ್ರು, ಪಕ್ಷ ಬೆಳೆಸಲಿಲ್ಲ. ಈಶ್ವರಪ್ಪ ಬೆಳೆದರು. ಯಾವ ರೀತಿ? ಆರ್ಥಿಕವಾಗಿ ಬೆಳೆದರು, ಆದ್ರೆ ಅವರೇ ಗೆಲ್ಲುವ ಮಟ್ಟಿಗೆ ಬೆಳೆಯಲಿಲ್ಲ. ಈಗ ತಿಪ್ಪಾರೆಡ್ಡಿ ದುರ್ಗಾ ಹೇಳ್ತಿದ್ದೆ ನಾನು, ತಿಪ್ಪಾರೆಡ್ಡಿನ ಸ್ಟ್ರೆಂತ್ ಬಿಜೆಪಿ ಅಲ್ಲ, ಗುಳಿಹಟ್ಟಿ ಶೇಖರ ಸ್ಟ್ರೆಂತ್ ಹೊಸದುರ್ಗ ಬಿಜೆಪಿ ಅಲ್ಲ. ಆತರ ಈಶ್ವರಪ್ಪ ತನ್ನನ್ನಾರೋ ಶಕ್ತಿ ಮಾಡ್ಕೋಬೇಕಾಯ್ತಲ್ಲ, ಮಾಡ್ಕೊಳ್ಳಿಲ್ಲ. ಹೌದು. ಸೊ ಹಾಗಾಗಿ ಇಲ್ಲಿ ಧನಂಜಯ ಸರ್ಜಿ ಹೆಸರು ಪ್ರಬಲವಾಗಿ ಕೇಳಿ ಬರ್ತಿದೆ. ಅಂಡ್ ಕಾಂಗ್ರೆಸ್ ಇಂದ KP ಪ್ರಸನ್ನ ಕುಮಾರ್, ಯೋಗೇಶ್, ಮರಿಯಪ್ಪ. ಹೌದು, ಹಂಗೆ ಹಿಂಗೆ ಏನ್ ಲಿಸ್ಟ್ ಐತೆ. ಬಟ್ ಪ್ರಸನ್ನ ಕುಮಾರ್, ಯೋಗೇಶ್ ನೋಡ್ಬೇಕೇನು, ಮರಿಯಪ್ಪ ನೋಡ್ಬೇಕು. JDS ಇಂದ ಶ್ರೀಕಾಂತ್ ಆಗಬಹುದು ಜಿಲ್ಲಾಧ್ಯಕ್ಷರು. ಒಂದು ಪಕ್ಷವಾಗಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಎರಡನೇ ವಿಚಾರ, ಈಶ್ವರಪ್ಪ ಅವ್ರು ಕೊಟ್ಟರು ಮುನ್ನಡೆ, ಬೇರೆಯವರು ಕೊಟ್ಟರು ಮುನ್ನಡೆ. ಬಟ್ ಕಾರ್ಯಕರ್ತರಿಗೇನು ಅಂದ್ರೆ, ಈಶ್ವರಪ್ಪ ಯಡಿಯೂರಪ್ಪ ರೀತಿ ಶಕ್ತಿಯುತವಾಗಿ ಬೆಳಿಲಿಲ್ಲ. ಯಡಿಯೂರಪ್ಪ ಅಟ್ಲೀಸ್ಟ್ ಒಂದು 40 ಕಡೆ ಬಿಜೆಪಿ ಸೋಲ್ಸೋಕೆ ಗೆಲ್ಸೋ ಕೆಪಾಸಿಟಿ ಇರೋ ಮನುಷ್ಯ. ಆದ್ರೆ ಈಶ್ವರಪ್ಪ 44 ಕಡೆ ಅಲ್ಲ, ಅವರೇ ಗೆಲ್ಲಕ್ಕೆ ಸಾಮರ್ಥ್ಯ. ಅದು ರಾಜಕೀಯ ವ್ಯಂಗ್ಯವು. ಈಗ ಏನ್ ಶಿವು ಯಾಕೆ ಟೀಕೆ ಮಾಡ್ತೀರಿ ಅಂತ ಕೇಳ್ಬೋದೇನೋ ಕೆಲವು. ಟೀಕೆ ಇಲ್ಲ, ಒಂದು ಸಾರಿ ಅವಕಾಶ ಸಿಕ್ಕಾಗ ಯಾಕೆ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಡಿ, ಹಾಗಾದ್ರೆ ಪಕ್ಷ ಸ್ಟ್ರಾಂಗ್ ಇದ್ದಾಗ. ಒಂದು ಸಾರಿ ಗೆದ್ದ ಮೇಲೆ ಸಮಾಜಕ್ಕೆ ಏನಾರ ಮಾಡಬೇಕು, ಇತ್ತ ಕಡೆ ಪಕ್ಷಕ್ಕೂ ಏನೂ ಇಲ್ಲ ಸಮಾಜಕ್ಕೂ ಏನೂ ಇಲ್ಲ ಅಂದ್ರೆ ಯಾಕೆ ಮತ್ತೆ ರಾಜಕೀಯ ಪುಟ್ಕೋಸೆ? ಇದು ನಿಜ. ಹೊಸ ನೀರು ಬರ್ಬೇಕು ರಾಜಕಾರಣಕ್ಕೆ, ಹೊಸೊಬ್ರು ಬರ್ಬೇಕು, ಹೊಸ ಆಲೋಚನೆ ಬರ್ಬೇಕು. ಹೌದು, ಮೊದಲು ನೀತಿ ನಿಯತ್ತು ಅನ್ನೋದು ಅಧಿಕಾರ ಸಿಕ್ಕದ್ಮೇಲೆ ಗುಡ್ಸ್ ಗುಡ್ಡೆ ಹಾಕೊಳ್ಳೋದು ಇವ್ಯಾಬಿಟ್ಟೈತೆ ರಾಜಕೀಯ. ಅಲ್ಲಿ ಆ ನಿಟ್ಟಿನಲ್ಲಿ ಧನಂಜಯ ಸರ್ಜಿ ತುಂಬಾ ಗುರುತಿಸ್ಕೊಂಡಿದ್ದಾರೆ. ಪಕ್ಷ ಬಿಟ್ಬಿಡಿ, RSS ಬಿಟ್ಬಿಡಿ, ವ್ಯಕ್ತಿ ಆಗಿ, ಡಾಕ್ಟರ್ ಆಗಿ. ಈಗ ಯಾರು ಇನ್ನೊಂದು ಹೆಸರು ಕೇಳಬಹುದು, ಧನಂಜಯ ಸರ್ಜಿ ಅವ್ರ ಹೆಸರು ತುಂಬಾ ಜನರ ಬಾಯಲ್ಲಿದೆ. ತುಂಬಾ ಹಿಂದೆ ಅವ್ರ ಜನಸೇವೆ ಗುರುತಿಸ್ಕೊಂಡಿದ್ದಾರೆ ರಾಜಕೀಯ. ಬಟ್ ಈಗ ಏನು ಅಂತಂದ್ರೆ ಅಲ್ಲಿ ಈಶ್ವರಪ್ಪ ಮಿಸ್ ಆದ್ರೆ ಧನಂಜಯ ಸರ್ಜಿಗಾಗುತ್ತೆ ಲೆಕ್ಕಾಚಾರ. ಓಕೆ, ಬಟ್ ಪಾರ್ಟಿ ಸ್ಟ್ರಾಂಗ್ ಇದೆ ಇಲ್ಲಿ. ಆದ್ರೆ ಏನೊಂದು ಎಷ್ಟು ದಿನ ಅಂತ ಹಿಂದೂ ಮುಸ್ಲಿಂ ಕಾರ್ಡ್ ಪ್ಲೇ ಮಾಡ್ತೀರಿ? ಹೌದು, ಜನಕ್ಕೂ ಅರ್ಥ ಆಗುತ್ತೆ. ಅರ್ಥ ಆಗ ಜೀವನ ನೆಮ್ಮದಿಯಾಗಿರ್ಬೇಕು, ನಿಜ. ಜನರ ಕಷ್ಟಗಳು ಸ್ಪಂದಿಸ್ಬೇಕು, ಅಭಿವೃದ್ಧಿ ಆಗ್ಬೇಕು. ಕೆಲ್ಸ ಸಿಗ್ತಾ ಇಲ್ಲ ಮಾರಾಯ. 100 ಜನ ಮೊದಲು 90 ಜನ ವ್ಯವಸಾಯ ಮಾಡೋರು, 10 ಜನ ಬೆಂಗಳೂರು ಕೆಲ್ಸಕ್ಕೆ ಬರೋರು, ಇವತ್ತು 10 ಜನ ವ್ಯವಸಾಯ ಮಾಡ್ತಾರ, 90 ಜನ ಕೆಲಸ ಹುಡುಕ್ತಾವ್ರೆ. ಹೌದು, ಬೇಸರ ಕೆಲಸ ಹುಡುಕ್ತಾವ್ರೆ. ಎಂಜಿನಿಯರಿಂಗ್ ಮುಗಿಸೋರ್ಗು 8,000 10,000 ಸಂಬಳ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ. ಹಾಗಾಗಿ ಅಲ್ಲೇ ಒಂದು ಕೂತ್ಕೊಂಡು ಬರೀ ನಮ್ಮ ಇಷ್ಟ ಏನಿದೆ, ಇಡೀ ಭಾರತ ಇಡೀ ವಿಶ್ವಕ್ಕೆ ಎಲ್ಲಾ ವಸ್ತುಗಳನ್ನ ಇದನ್ನ ಎಕ್ಸ್ಪೋರ್ಟ್ ಮಾಡೋ ಕೆಪಾಸಿಟಿ ಬೆಳಿಲಿ ಮಾಡಿ. ಹೌದು, ಏರ್ಪೋರ್ಟ್ ಬಂದಾಯ್ತು, ಬೆಳಿಬೇಕು. ಶಿವಮೊಗ್ಗ ಅಂತ ಬುದ್ಧಿವಂತರ ನಾಡಲ್ಲಿ ಈ ಕಿತ್ತಾಟ ಪತ್ತಾಟ ಬಿಟ್ಬಿಟ್ಟು ಡೆವಲಪ್ಮೆಂಟ್ ವಿಚಾರ ಇಟ್ಕೊಂಡು ಚುನಾವಣೆಗೆ ಹೋಗುವಂತ ಸನ್ನಿವೇಶ ಬಂದಿದೆ. ತೀರ್ಮಾನ ಮಾಡಬೇಕು. ಈಶ್ವರಪ್ಪ ಟಿಕೆಟ್ ಬದಲಾಯಿಸ್ಬೇಕಂತೀರಾ? ಹೌದು, ಸಾಕು ಸಾಕು ಸಾಕಲ್ಲ, ಸಾಕು ಬದಲಾಯಿಸ್ಬೇಕು. ಗುಜರಾತ್ ಮಾಜರಿಯಿಂದ ಗೊತ್ತಿರೋದಕ್ಕೆ ನಾವು ನೀವು ಮಾತಾಡ್ತಿದ್ವಿ, ಗುಜರಾತ್ ಅಲ್ಲಿ ಇಂಪ್ಲಿಮೆಂಟ್ ಆಗಿರೋದಕ್ಕೆ ಹೇಳ್ತಿದೀವಿ. ಎಸ್, ಶಿವಮೊಗ್ಗದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿಯ ಫೆಬ್ರವರಿ ಸರ್ವೆಯಲ್ಲಿ. ಅಂಡ್ ತೀರ್ಥಹಳ್ಳಿ ಕ್ಷೇತ್ರ ಮುಂದಿಂದು ಅರಗ ಜ್ಞಾನೇಂದ್ರ ಗೃಹ ಸಚಿವರ ಕ್ಷೇತ್ರ. ಅಲ್ಲಿ ಏನು ಟಿಕೆಟ್ ಚೇಂಜ್ ಮಾಡ್ಬಿಡ್ತಾರೆ ಅಂತ ದೊಡ್ಡ ಮಟ್ಟಕ್ಕೆ ಕಾಣ್ತಿಲ್ಲ. ಇಲ್ಲ, ಮಾಡಬಹುದು, ಮಾಡದಿರಬಹುದು. ಅಂಡ್ ಕಾಂಗ್ರೆಸ್ ಇಂದ ಕಿಮ್ಮನ ರತ್ನಾಕರ್, ಮಂಜುನಾಥ ಗೌಡ್ರು ಇಬ್ರು ಒಂದಾಗವ್ರೆ ಅಂತ ಏನೋ ಕೇಳ್ಪಟ್ಟಿದೆ. ನಿಮ್ಗಾದ್ರೂ ಗೆಲ್ಲಿಸ್ತೀವಿ, ನಮ್ಗಾದ್ರೂ ಗೆಲ್ಲಿಸ್ತೀವಿ ಅಂತ. JDS ಇಂದ ರಾಜಾರಾಮ್. ಬಟ್ ಅರಗ ಜ್ಞಾನೇಂದ್ರ ಆಡಳಿತ ವಿರೋಧಿ. ನಾವು ಅದೇ ಹೇಳಿದ್ವಲ್ಲ, ನಮ್ಗೆ ಯಾರ ಕೇಳಿದ್ರು ಶಿವ್ ನಿಂಗೇನ್ ಸಿಟ್ಟ ಅವ್ರ ಮೇಲೆ ಅಂತ. ಅರಗ ಜ್ಞಾನೇಂದ್ರ ಮೇಲೆ ಸಿಟ್ಟಲ್ಲ, ಅರಗ ಜ್ಞಾನೇಂದ್ರ ಸಿಕ್ಕಂತ ಖಾತೆ ನಿಭಾಯಿಸುವ ವಿಚಾರದಲ್ಲಿ ನಡ್ಕೊಳ್ತೋ ರೀತಿ ಬಗ್ಗೆ ಸಿಟ್ಟು ಅಂತ ಹೇಳಿದ್ರು. ಅರಗ ಜ್ಞಾನೇಂದ್ರ ನೀವು ಲಾಸ್ಟ್ ಟೈಮ್ ಮಾತಾಡ್ತಾ ಹೇಳಿದ್ವಿ, ಎಲ್ರೂ ಮನೆಗೆ ಹೋಗ್ತಾರೆ, ಎಲ್ರೂ ಮಾತಾಡ್ತಾರೆ, ಎಲ್ರೂ ಬಾವಣಿಸ್ತಾರೆ. ಅವ್ರೇನು ಗೋಮನಿಷ್ವ ಅನ್ಸದೇ ಇಲ್ಲ ಅಪ್ಪ. ಅವರು ಶಾಸಕರು ಎಲ್ರೂ ಮಾತಾಡ್ತಾರೆ, ಪ್ರೀತಿಯಿಂದ ಕಾಣ್ತಾರೆ, ದರ್ಪ ಇಲ್ಲ, ದೌರ್ಜನ್ಯ ಇಲ್ಲ, ಗಾಂಚಲಿ ಇಲ್ಲ, ನಿಜ ಗರ್ವ ಇಲ್ಲ. ಹೌದು, ಇರ್ತಾರೆ ಅಂತ. ಬಟ್ ನಾನು ಒಂದು ರಾಜ್ಯದ ಗೃಹ ಸಚಿವನಾಗಿ ಹೇಗಿರ್ಬೇಕು ಅನ್ನೋ ರೀತಿಯಲ್ಲಿ ನಾನು ಕಾಮೆಂಟ್ ಮಾಡಿ ಅಷ್ಟೇ. ಇಲ್ಲ, ಅರಗ ಜ್ಞಾನೇಂದ್ರ ಗೃಹ ತೀರ್ಥಹಳ್ಳಿ. ಹೌದು, ತೀರ್ಥಹಳ್ಳಿಗೆ ಒಳ್ಳೆ ಮನುಷ್ಯ ಆಗಿ ಹೆಂಗ್ ಬೇಕು ಆ ದಿಸೆಯಲ್ಲಿ ಅವ್ರಿಗೆ ಕೆಪಾಸಿಟಿ ಇದೆ, ನೋ ಡೌಟ್. ಅದಕ್ಕೆ ತನ್ನ ಜನ ಸರ್ ಗೆಲ್ತಿರೋದು. ಹೌದು, ಐ ಥಿಂಕ್ ಯಡಿಯೂರಪ್ಪ ಅವರು 99 ಸೋತಾಗಿ ಇವ್ರನ್ನ ಗೆಲ್ಸಿರೋ ಅನ್ಕೋತೀನಿ, ತೀರ್ಥಹಳ್ಳಿ ಗೆದ್ದಿರೋ ಅನ್ಕೋತೀನಿ ಇವರು. ಸೊ ಹಾಗಾಗಿ ಅರಗ ಜ್ಞಾನೇಂದ್ರ ವರ್ಸಸ್ ಕಿಮ್ಮನ ರತ್ನಾಕರ್ ಹಣಾಹಣಿ. ಇಬ್ಬರು ಕೂಡ ಸಜ್ಜನರು. ಹೌದು, ಅರಗ ಸರಿ ಕಿಮ್ಮನೆ ಸರಿ ಇಲ್ಲ ಅಂತ ಹೇಳ್ತಲ್ಲ, ಕಿಮ್ಮನೆ ಕೂಡ ಗುಡ್, ಅರಗ ಕೂಡ ಗುಡ್. ಇವರಿಬ್ರು ಬಿಟ್ರೆ ಉಳಿದವರು ರಾಜಾರಾಮ್ ಆಲ್ಸೋ ರೈತನ ಮಗ, ನನ್ಗೆ ಅವಕಾಶ ಕೊಟ್ಟವ್ರೆ, ಪಾರ್ಟಿ ಟಿಕೆಟ್ ಕೊಟ್ಟಿದ್ದೆ ಮಾಡ್ತೀನಿ ಅಂತ ಅವ್ರು ಹೇಳ್ತಾರೆ. ಬಟ್ ಫೈಟ್ ಬಿಟ್ವೀನ್ ಕಾಂಗ್ರೆಸ್ ಹಾಗೂ ಬಿಜೆಪಿ. ನೀವು ಕೂಡ ಕ್ಷೇತ್ರಕ್ಕೆ ಹೋಗಿದ್ರಿ, DK ಶಿವಕುಮಾರ್ ಇಬ್ರು ಕೈ ಹಿಡಿದ್ಬಿಟ್ಟು ಒಟ್ಟು ಮಾಡಿಸ್ಬಿಟ್ಟು ಹೇಳೋರ ಕಿಮ್ಮನೆ ಮತ್ತೆ ಮಂಜುನಾಥ್ ಗೌಡ ಇಬ್ರನ್ನ ಕೂಡ ಈ ಸಲ ವಿಧಾನಸೌಧದ ಮೆಟ್ಲು ಹತ್ಸೋದು ನನ್ನ ಜವಾಬ್ದಾರಿ. ಇಬ್ರನ್ನು ಕೂಡ ಅಲ್ಲಿ ಯಾರಿಗೆ ಟಿಕೆಟ್ ಅನ್ನು ಗೊತ್ತಿಲ್ಲ, ಯಾರು MLA ಆಗ್ತಾರೆ, ಯಾರು MLC ಆಗ್ತಾರೆ ಅನ್ನೋದು ಗೊತ್ತಿಲ್ಲ, ಕರ್ಕೊಂಡೋಗೋದು ನನ್ನ ಜವಾಬ್ದಾರಿ ಅಂತ ಇಬ್ರಿಗೂ ಮಧ್ಯೆ ಒಂದು ಕಾಂಪ್ರಮೈಸ್ ಆಗಿದೆ. ಒಟ್ಟಾಗಿ ದುಡಿತೀವಿ ಅಂತ ಹೇಳಿದ್ದಾರೆ. ಇದು ಮೇಲ್ನೋಟಕ್ಕೆ. ಒಳಗಡೆ ಚುನಾವಣೆಯಲ್ಲಿ ಗೆದ್ದುಬಿಟ್ಟೆ MLA ಆಗ್ಬೇಕು ಅನ್ನೋದು ಇಬ್ರಿಗೂ ಇರುತ್ತೆ. ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗ್ಬೇಕು ನೋಡ್ಬೇಕು. ಮತ್ತೊಂದು ಕಡೆ ಅರಗ ಜ್ಞಾನೇಂದ್ರ ಅವರು ಗೃಹ ಸಚಿವರಾಗಿ ಸೋತಿರಬಹುದು ಅಂತ ಜನ ಹೇಳ್ತಾರೆ, ನಾವು ಹೇಳ್ತೀವಿ. ಆ ಶಾಸಕನಾಗಿ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ, ಜನರ ಜೊತೆ ಇದ್ದಾರೆ, ಯಾರನ್ನ ಕೇಳಿದ್ರು ವಿರೋಧ ಇಲ್ಲ, ಯಾವ ಪಕ್ಷದವ್ರು ಕೇಳಬೇಕಾಗಿಲ್ಲ, ಜನ ಹೇಳ್ತಾರೆ, ಜನರ ಜೊತೆ ಫೈಟ್. ಹಾಗೆ ಹೇಳಿದ್ನಲ್ಲ, ಅರಗ ಸರಿ ಕಿಮ್ಮನೆ ಸರಿ ಇಲ್ಲ ಅಂತಿಲ್ಲ, ಕಿಮ್ಮನೆ ಕೂಡ ಸರಿ, ಅರಗ ಕೂಡ ಸರಿ. ಬಟ್ ಮತ ಅಂತ ಬಂದಾಗ ಅವರು ಅವ್ರವ್ರ ಸಿದ್ಧಾಂತದ ಮೇಲೆ ಓಟ್ ಹಾಕ್ತಾರೆ. ಹೌದು, ಆ ವಿಚಾರ ಬಂದಾಗ ಇದಾಗುತ್ತೆ. ಮಂಜುನಾಥ ಗೌಡ ಕಾಯ ವಾಚ ಮನಸ ಕಾಂಗ್ರೆಸ್ಸಿಗೆ ಮತವನ್ನ ಹಾಕಿಸಿದರೆ ಕಿಮ್ಮನೆಗೆ ಟಿಕೆಟ್ ಸಿಕ್ಕು. ಮಂಜುನಾಥ್ ಗೌಡ್ರು ಕಾಯ ವಾಚ ಮನಸ ಮತವನ್ನ ಹಾಕಿಸಿದರೆ ಕಾಂಗ್ರೆಸ್ ಗೆಲ್ಲಲಿದೆ. ಹೌದು, ಖಂಡಿತ. ಅದಿನ್ನು ಟಿಕೆಟ್ ಘೋಷಣೆ ಆಗಿಲ್ಲದ ಕಾರಣ ಅರಗ ಜ್ಞಾನೇಂದ್ರ ಆರಾಮಾಗಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಇದಿಷ್ಟು. ಯಾಕೆಂದ್ರೆ ಈಗಿರೋ ನ್ಯಾಯ ಪಂಚಾಯಿತಿ ಆಗೈತೆ ಅಂತ ಹೇಳಿದ್ರಿ. ಹೌದು. ಎಷ್ಟು ನ್ಯಾಯ ಪಂಚಾಯಿತಿಗಳು ಕಿತ್ತೋಗಿಲ್ಲ ಅಲ್ಲ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ನ್ಯಾಯ ಪಂಚಾಯಿತಿನ ಎಷ್ಟು ಮಟ್ಟಿಗೆ ಇದೆ ಅಂತ ಯಾರಿಗೆ ಗೊತ್ತು. ಅವ್ರದೇ ಸರಿ ಇವ್ರದೇನ್ ಮಾಡ್ತಾರೆ ಅಂತಾನೆ. ಕರೆಕ್ಟ್. ಓಕೆ. ಕಿಮ್ಮನೆ ರತ್ನಾಕರ್ ವಿರುದ್ಧ ಅರಗ ಜ್ಞಾನೇಂದ್ರ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಫೆಬ್ರವರಿ ಸರ್ವೆಯಲ್ಲಿ. ಚೇಂಜಸ್ ನೋಡಿ. ಮುಂದಿನ ಕ್ಷೇತ್ರ ಶಿಕಾರಿಪುರ. ಇಲ್ಲಿ ಬಿಜೆಪಿಯಿಂದ ವಿಜಯೇಂದ್ರ ಅವರು, ಕಾಂಗ್ರೆಸ್ನಿಂದ ಸಾಕಷ್ಟು ಜನ ಇದ್ದಾರೆ. ಗೋಣಿ ಮಾಲ್ತೇಶ್, ನಾಗರಾಜ್ ಗೌಡ್ರ ಹೆಸರಿದೆ, ಪುಷ್ಪಾ ಶಿವಕುಮಾರ್ ಹೆಸರಿದೆ. ಅವ್ರಿಗೆ ಡಿ ಕೆ ಶಿ ಅವರ ಆಶೀರ್ವಾದ ಇದೆ. ಅವ್ರ ಹ್ಯಾಂಡ್ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಜೆ ಡಿ ಎಸ್ ಅಲ್ಲಿ ಇನ್ನೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ. ಇಲ್ಲಿ ವಿಜಯೇಂದ್ರ, ಬಟ್ ವಿಜಯೇಂದ್ರ ಖಂಡಿತವಾಗ್ಲೂ ಶಿಕಾರಿಪುರನ ಇನ್ನೂ ಕೂಡ ಗೊಂದಲ, ಕನ್ಫ್ಯೂಷನ್ನು, ಒಂದಷ್ಟು ಜವಾಬ್ದಾರಿ, ಯುವ ಮೋರ್ಚಾಗಳ ಜವಾಬ್ದಾರಿ. ಈಶ್ವರಪ್ಪಂಗೆ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಏನೂ ಆಗಲ್ಲ. ಹೌದು. ತಿಪ್ಪಾರೆಡ್ಡಿ ಕೊಟ್ಟಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ಗೂಳಿಹಟ್ಟಿ ಕೊಟ್ಟಿಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ. ಸರಿನಾ. ಜಗದೀಶ್ ಶೆಟ್ಟರ್ ಕೊಡ್ಲಿಲ್ಲ ಅಂದ್ರೆ ಅಶೋಕ್ ಕೊಟ್ಟಿಲ್ಲ ಅಂದ್ರೆ ಏನ್ ಸಮಸ್ಯೆ ಏನಾಗಲ್ಲ. ಆರ್ ಅಶೋಕ್ ಓಕೆ ಕರೆಕ್ಟ್. ಕೆಲವೊಂದು ಕ್ಷೇತ್ರಗಳು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಹೌದು. ಸುರೇಶ್ ಕುಮಾರ್ ಕೊಟ್ಟಿಲ್ಲ ಅಂದ್ರೆ ಏನ್ ಸಮಸ್ಯೆ ಆಗಲ್ಲ. ಆದ್ರೆ ಯಡಿಯೂರಪ್ಪ ನನ್ನ ಮಗನ್ಗೆ ಅಂತ ಅನೌನ್ಸ್ ಮಾಡವ್ರೆ. ಯಡಿಯೂರಪ್ಪನ ಮಗನ್ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ಬಿಜೆಪಿ 100 ಇರುತ್ತೆ ಗೊತ್ತಾ. ವಿಜಯೇಂದ್ರಗೆ ಶಿಕಾರಿಪುರದಲ್ಲಿ ಟಿಕೆಟ್ ಮಿಸ್ ಅಂದ್ರೆ 150 ಆಯ್ತದೆ. 150 ಅಲ್ಲ, 100 ಇದ್ದಿದ್ದು 50 ಆಯ್ತದೆ. 100 ಇರೋದು 50 ಆಗ್ಬಿಡುತ್ತೆ. ಯಡಿಯೂರಪ್ಪ ಕೆಜೆಪಿ ಕಟ್ಟಿ 6 ಗೆದ್ರು, 33ರಲ್ಲಿ ರನ್ನರ್ ಅಪ್ ಆದ್ರು. ಹೌದು. ಆದ್ರೂ ಅವ್ರು KR ಪೇಟೆ ಗೆಲ್ಲಕ್ ಆಗಿರ್ಲಿಲ್ಲ ಅವ್ರ ಜೀವಮಾನದಲ್ಲಿ. ಆ KR ಪೇಟೆ ರಿಸಲ್ಟ್ ತಂದು ಕೊಟ್ಟದ್ದು ವಿಜಯೇಂದ್ರ. ನಿಜ. ತಂತ್ರ, ಪ್ರತಿತಂತ್ರ, ಕುತಂತ್ರ ಎಲ್ಲವನ್ನೂ ಮಾಡಿದ್ರು. ರಾಜ್ ಏನ್ ಕ್ಲೀನ್ ಕೃಷ್ಣಪ್ಪ ಅಪ್ಪ ಅಯ್ಯೋ ಕೈಯೋ ಕಾಲ ಕಟ್ಟು ಓಟ್ ಹಾಕ್ಸ್ಬಿಟ್ರು ಇಲ್ಲ. ಎಲ್ಲ ಏನ್ ಮಾಡ್ತಾರ ರಾಜಕಾರಣ ಮಾಡಿದ್ರು. ಹೊಸ ರಾಜಕೀಯ ಶೈಲಿಲಿ KR ಪೇಟೆ ಗೆಲ್ಸಿದ್ರು, ಶಿರಾ ಗೆಲ್ಸಿದ್ರು, ಮಸ್ಕಿಲ್ ಮಕ್ಕಡೆ ಮಲ್ಗಿದ್ರು, ಮಿಸ್ ಆಯ್ತು. ಅದ್ ಬೇರೆ ಕತೆ. ಅಂದ್ರೆ ಯಡಿಯೂರಪ್ಪ ಪ್ಲಸ್ ವಿಜಯೇಂದ್ರ ಅವ್ರದ್ದು KJP ಶಕ್ತಿ 40 ಏನಿದೆಯಲ್ಲ 40, ಅದನ್ನ ಮೀರಿ ವೈಯಕ್ತಿಕವಾಗಿ ವಿಜಯೇಂದ್ರ 20 ಕಡೆ ಶಕ್ತಿ ಬೆಳೆಸ್ಕೊಂಡವ್ರೆ. ಹೌದು. ಅವ್ರದೇ ಆದಂತ ಒಂದು ಶಕ್ತಿಯನ್ನು ಇಟ್ಕೊಂಡವ್ರೆ ಅವರು. ಇನ್ನೊಂದ್ ಸ್ವಲ್ಪ ಈಗ ಹಳೆ ಮೈಸೂರು ಭಾಗದಲ್ಲಿ ಶಕ್ತಿಶಾಲಿಯಾಗಿ ಓಡಾಡ್ತಾವ್ರೆ. ಮಂಡ್ಯದಲ್ಲಿ ಮೊನ್ನೆ ಯುವ ಸಮಾವೇಶಕ್ಕೆ ಅವರೇ ಇನ್ಚಾರ್ಜ್, ಅವರೆಲ್ಲ ಇದ್ದು ಹಲವು ಮೋರ್ಚಾಗಳ ಕಾರ್ಯಕ್ರಮಗಳಿಗೆ ಅವರಿಗೆ ಸಂಚಾಲಕರು ಕೂಡ. ಹೌದು. ಎರಡನೇದೇನು ಅಂತಂದ್ರೆ ಯಡಿಯೂರಪ್ಪಗಾಗ್ಲಿ ವಿಜಯೇಂದ್ರಗಾಗ್ಲಿ ಏನಾರ ಎಡವಟ್ ಮಾಡಿದ್ರೆ ಡಮಾರ್ ಖಂಡಿತ. ಬಿಜೆಪಿ ಅವ್ರು 100 ಗೆಲ್ತೀವಿ ಅನ್ಕೊಂಡಿದ್ರೆ ಶಿಕಾರಿಪುರ ಟಿಕೆಟ್ ಚೇಂಜ್ ಮಾಡಿ ತೊಂದ್ರೆ. ಒಂದ್ಸರಿ ಲಿಂಗಾಯತ ಸಮುದಾಯಕ್ಕೆ, ಆಮೇಲೆ ವಿಜಯೇಂದ್ರ ಕಡೆಯವ್ರಿಗೆ, ಯಡಿಯೂರಪ್ಪ ಕಡೆಯವ್ರಿಗೆ, ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ತೊಂದರೆ ಕೊಡ್ತಾವ್ರೆ ಬಿಜೆಪಿ ಅವರು ಅಂತ ಅನ್ಸಿದ್ರೆ ಸಾಕು, ಅವ್ರ ರೆಬಲ್ ಆದ್ರೆ ಸಾಕು, ಬಿಜೆಪಿಯ ನಂಬರ್ 100ರಿಂದ 50 ಕಿಳಿತದೆ. ಹಾಗಾಗಿ ಶಿಕಾರಿಪುರದಲ್ಲಿ ವಿಜಯೇಂದ್ರ ಟಿಕೆಟು. ಮತ್ತೆ ಅವ್ರು ನಿಲ್ದೆ ಅವ್ರು ಯಾರು, ಯಡಿಯೂರಪ್ಪನ ನಿಂತ್ಕೋಬೇಕಷ್ಟೇ ಅಷ್ಟೇ. ಇದು ಅಚ್ಚರಿಯ ಬೆಳವಣಿಗೆ ಇರಲಿ. ಕರೆಕ್ಟ್ ಆಗಬಹುದು. ಆದರೂ ಆದ್ರೆ ಶಿಕಾರಿಪುರದಲ್ಲಿ ವಿಜಯೇಂದ್ರ ಅವರು ಗೆಲ್ತಾರೆ. ಲೀಡ್ ಅಲ್ಲ, ಗೆಲ್ತಾರೆ. ಲೀಡ್ ಎಷ್ಟು ಅಂತ ಲೆಕ್ಕ ಹಾಕಬೇಕು. ನಿಜ. ಶಿವು, ನೀವು ಯಡಿಯೂರಪ್ಪ ಪರ, ವಿಜಯೇಂದ್ರ ಪರ, JDS ಪರ ಅಂದ್ರೆ ಇವರು ಒಂದೊಂದ್ ಕಡೆ ಹೋದಾಗ ನಾವು DK ಶಿವಕುಮಾರ್ 1 ಲಕ್ಷ ಲೀಡಲ್ಲಿ ಗೆಲ್ತಾರೆ ಅಂದ್ರೆ ನೀನ್ DK ಪರ. ಹೌದು. ಹೀಗೆ ಚಿಕ್ಕನಾಯಕನಹಳ್ಳಿ ಸುರೇಶ್ ಬಾಬು ಮುಂಡೆ ಅಂದ್ರೆ ನೀನ್ JDS ಪರ. ನಾನು ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಹೌದು. ಅಲ್ಲಿ ಏನಾಯ್ತು ಅದನ್ನ ಹೇಳ್ತೀವಿ. ಬೆಳಗಿರೋದ ಬೆಳಗೈತೆ ಅಂತೀವಿ, ಕಪ್ಗಿರೋದ್ ಕಪ್ಪಗೈತೆ. ವಾತಾವರಣ ಹಿಂಗಿದ್ರೆ ಹಿಂಗಿದೆ ಅಂತೀವಿ. ಮಳೆ ಬರುವ ವಾತಾವರಣವಿದೆ ಅಷ್ಟೇ. ಬರ್ಲಿ ಬಿಡ್ ಶಿವು, ನೀನ್ ಮಳೆ ವಿರೋಧಿನ ಹಂಗೆ ವಿಚಾರ ಇಷ್ಟ. ಶಿಕಾರಿಪುರದಲ್ಲಿ ವಿಜಯೇಂದ್ರ ಅವರು ನಿಂತಾರೆ, ಗೆಲ್ತಾರೆ ಅಂತಿದೆ. ಅವರೇ ಕ್ಯಾಂಡಿಡೇಟ್ ಅಂತ ಯಡಿಯೂರಪ್ಪ ಘೋಷಣೆ ಮಾಡಿದಾರಲ್ಲ, ಹೈಕಮಾಂಡ್ ಕೊಡುತ್ತೆ ಅಂತ ಭರವಸೆ ಅವ್ರಿಗಿದೆ. ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಶಿಕಾರಿಪುರದಲ್ಲಿ. ಮುಂದಿನ ಕ್ಷೇತ್ರ ಸೊರಬ. ಬಿಜೆಪಿಯಿಂದ ಕುಮಾರ್ ಬಂಗಾರಪ್ಪ, ಕಾಂಗ್ರೆಸ್ ಇಂದ ಮಧು ಬಂಗಾರಪ್ಪ, JDS ಇಂದ ಪ್ರಸನ್ನ ಸಮನವಳ್ಳಿ ಹೌದು ಉದ್ಯಮಿ. ಕುಮಾರ್ ಬಂಗಾರಪ್ಪ ಮತ್ತು ಮಧು ಬಂಗಾರಪ್ಪ ಪ್ಲಸ್ಸು ಮತ್ತು ಮೈನಸ್, ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಚರ್ಚೆಗಳಿದ್ದಾವೆ. ಇಬ್ಬರ ಈಗ ಏನು ಹಾಲಿ ಶಾಸಕರು ಕುಮಾರ್ ಬಂಗಾರಪ್ಪ ಅವರು, ಅವರ ವಿರೋಧಿಯಾಲಯ ಕೂಡ ಇದೆ. ಹಂಗಂದ್ಬಿಟ್ಟು ಎಲ್ಲ ಕಂಪ್ಲೀಟು ಮಧು ಬಂಗಾರಪ್ಪ ಪರ ಇಲ್ಲ, ಏನೋ ಅವ್ರ ಪರನೇ ಇದ್ದಾರೆ ಅಂತ ಜನ ಹೇಳೋಕ್ಕಲ್ಲ. ಆದರೆ ಶಾಸಕರಾಗಿ ಅಭಿವೃದ್ಧಿ ಕೆಲಸಗಳಾಗಿದೆ. ಏನು ಗೊತ್ತಾ, ಇವರಿಬ್ರಿಗೂ ಟಾಂಗ್ ಕೊಡೋ ಯಾರೋ ಇನ್ನೊಬ್ರು ಕ್ಯಾಂಡಿಡೇಟ್ ಇದ್ರೆ ಅವ್ರು ಗೆದ್ಬಿಡ್ಬೋದಿತ್ತು. ಇಲ್ಲಿ ಇವರಿಬ್ರು ತೀರ್ಸಾಕ್ಬೇಕಂತ ಜನ ಹೇಳ್ತಾರೆ. ನಾವು ಮಾತಾಡ್ತೀವಿ, ಕೆಲವ್ರಿಗೆ ಬೇರೆ ತರ ಆಗ್ಬಿಡ್ತೀನಿ. ಹೌದು. ಅಶ್ವಥ್ ನಾರಾಯಣ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳ್ಬಿಟ್ಟು ಕಾಂಟ್ರವರ್ಸಿ ಆಗಿಲ್ವಾ, ಹಂಗಾಗ್ಬಿಟ್ಟದು. ಅಂದ್ರೆ ಕುಮಾರ್ ಮಧು ಇಬ್ರು ಸೋಲ್ಸ್ಬೇಕು ಅನ್ನೋ ಒಂದು ವರ್ಗ ಇದೆ. ಅದೇ ಒಳ್ಳೆ ಕ್ಯಾಂಡಿಡೇಟ್ ಸಿಗ್ತಿಲ್ಲ ಅಂತ. ಯಾಕಂದ್ರೆ 2008ರಲ್ಲಿ ಮಧು ಬಂಗಾರಪ್ಪ ಮತ್ತೆ ಕುಮಾರ್ ಬಂಗಾರಪ್ಪ ಅವ್ರನ್ನ ಸೋಲ್ಸಿದ್ದು ಹರ್ತಾಳ ಹಾಲಪ್ಪ. ಕರೆಕ್ಟ್ ಅಲ್ಲ, ಉದಾಹರಣೆ ಇದೆಯಲ್ಲ, ನಾವೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಆದ್ರೆ ಕುಮಾರ್ ಬಂಗಾರಪ್ಪ ಅವ್ರಿಗೆ ಬಿಜೆಪಿ ಟಿಕೆಟ್ ಸಿಗುತ್ತೆ, ಮಧು ಬಂಗಾರಪ್ಪ ಅವರು ಕಾಂಗ್ರೆಸ್ ಇಂದ ನಿಲ್ತಾರೆ. ಜೆಡಿಎಸ್ ಅಭ್ಯರ್ಥಿ ಒಂದಷ್ಟು ಮತಗಳನ್ನ ಪಡಿತಾರೆ. ಅದ್ರ ಎರಡನೇ ವಿಚಾರ ಏನು ಅಂತಂದ್ರೆ ಕುಮಾರ್ ಸರಿ ಇಲ್ಲ ಅಂತ ಅನ್ಬಿಟ್ಟು ಮಧು ಗೋಟಾಕಂದ್ರೆ ಮಧು ಇಲ್ಲಿ ಜಾಗ ಖಾಲಿ ಮಾಡ್ಕೊಂಡು ಹೋಗ್ತಿರ್ತಾರೆ. ಹೌದು, ಕ್ಷೇತ್ರದಲ್ಲಿ ಏನಿರಲ್ಲ ಮನುಷ್ಯ. ಮಧು ಮೇಲಿನ ಆರೋಪ ಏನು ಅಂದ್ರೆ ಗೆದ್ದಾಗ ಮಾತ್ರ ಅಷ್ಟೇ ಜಾತ್ರೆ, ಸೋತಾಗ ಇರೋದೇ ಇಲ್ಲ ನಮ್ಮ ಹತ್ರ ಅಂತ ಒಂದು ಆರೋಪ ಇದೆ. ಹೌದು, ಚುನಾವಣೆ ಬಂದಾಗ ಒಂದು 6 ತಿಂಗಳು ವರ್ಷ ಆದಾಗ ಬರೋ ಕ್ಷೇತ್ರಕ್ಕೆ ಅನ್ನೋದು ಒಂದು ಆರೋಪಗಳಿದೆ. ನೋಡಿ, ಅಲ್ಲಿ ಗೀತಾ ಶಿವರಾಜ್ ಕುಮಾರ್ ಕೂಡ ಬಂದು ಲೋಕಸಭೆ ಸೋತ್ರು. ಅದೊಂದು ಚರ್ಚೆ ಇದೆ ಹೊರ ಜಗತ್ತಲ್ಲಿ. ಬೇಕಾಗಿರಲ್ಲ ರಾಜಕಾರಣ ಅವ್ರ ಫ್ಯಾಮಿಲಿಗೆ. ಸುಮ್ನೆ ಈ ಮಧು ಒತ್ತಡಕ್ಕೆ ಹೋಗ್ಬಿಟ್ಟು ಗೀತಕ್ಕ ಸೋತ್ಬಿಟ್ರು, ಬೇಕಿರ್ಲಿಲ್ಲ ಅಲ್ವಾ. ಘಾಸಿ 100 ಗೆದ್ದವನಿಗೆ 1 ಸೋಲು ಘಾಸಿ ಮಾಡತ್ತಂತೆ, ನಿಜ ಹಂಗೆ. ಸೊ ಹಾಗಾಗಿ ಮಧು ಬಂಗಾರಪ್ಪಂಗೇನು ಅಂತಾರೆ, ಕುಮಾರ್ ಬಂಗಾರಪ್ಪ ಗೊತ್ತಲ್ಲ, ಎಲ್ಲ ರೆಕಾರ್ಡ್ ಆಯ್ತವೆ ಅವ್ರ ವಿಡಿಯೋ. ಹೌದು, ಯಾರು ಬೈತಾರೆ ಯಾರು ಹೊಗಳುತ್ತಾರೆ ಇವೇ ರೆಕಾರ್ಡ್ ಆಯ್ತಿರ್ತವೆ. ತುಂಬಾ ಆಕ್ಟಿವ್ ಆಗಿರ್ತಾರೆ. ಕೆಲವು ಕ್ಲಿಕ್ ಆಗೋ, ಕೆಲವು ಫೇಲ್ ಆಗ್ಬಿಟ್ಟವೆ. ಬಟ್ ಪಕ್ಷ ಅಂತ ಬಂದಾಗ ಇಲ್ಲಿ ನೋಡಿ, ಅರ್ಥಾಳು ಹಾಲಪ್ಪ ಗೆದ್ದಾಗ ಬಿಜೆಪಿಗೆ ಇದ್ರಲ್ಲ, ಬಿಜೆಪಿದೇ ಆದಂತ ವೋಟ್ ಬ್ಯಾಂಕ್ ಇದೆ. ಸೊ ಹೀಗಾಗಿ ಕುಮಾರ್ ಬಂಗಾರಪ್ಪ ಇರ್ಬೋದನ ಪಾರ್ಟಿ ವಿರುದ್ಧ ನಡ್ಕೊಂಡಿರ್ಬೋದನ, ಬಟ್ ಈಗ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾವ್ರೆ. ಹೌದು, ಆದ್ರೂ ಏನಾಗುತ್ತೆ ಕೆಲವೊಂದು ಸಂದರ್ಭ ಅವ್ರಿಗೆ ಏನಂದ್ರೆ, ನಾನು ಈ ಹಿಂದೆ ಮಿನಿಸ್ಟರ್ ಆಗಿದ್ದನು, ನನ್ನ ಮಕ್ಕಳು ಬಿಜೆಪಿ ನಮ್ಮನ್ನು ಮಿನಿಸ್ಟರ್ ಮಾಡಿಲ್ವಲ್ಲ ಅಂತ ಒಂದು ಬೇಜಾರು ಇರ್ತದೆ. ನಾನು ಕಾಂಗ್ರೆಸ್ ಅಲ್ಲೇ ಇದ್ದಿದ್ರೆ ನಾನು ಮಿನಿಸ್ಟರ್ ಆಗ್ತಿದ್ನಲ್ಲ, ಈ ಬಿಜೆಪಿ ಬಂದ್ಬಿಟ್ಟು ಹಾಳಾಗ್ಬಿಟ್ನಲ್ಲ ಅನ್ನೋದು ಒಂದು ಅವ್ರಿಗೆ ಇರುತ್ತೆ. ಅದು ಕುಮಾರ್ ಬಂಗಾರಪ್ಪ ಅವ್ರಿಗೆ ಹಂಗ ಅನ್ಸ್ಬೋದೇನೋ. ಬಟ್ ಬಿಜೆಪಿ ಅವ್ರಿಗೆ ಆಪ್ಷನ್ ಇಲ್ಲ ಅಂತೇನಿಲ್ಲ, ಬಟ್ ಬೇರೆಯವ್ರನ್ನ ಬರ್ತಾರಕ್ಕೆ ಹೋದ್ರೆ ಸೋಲ್ಬಹುದು, ಸರಿಯಾದ ಕ್ಯಾಂಡಿಡೇಟ್ ಇಲ್ಲ. ಹಾಲಪ್ಪನ ಎಲ್ಲಿಗೆ ಬಂದ್ರೆ ಬೇರೆ ಏನೋ ಆಗ್ಬಹುದು, ಬಟ್ ಬರೋ ಸನ್ನಿವೇಶನೂ ಕೂಡ ಇಲ್ಲ. ಸದ್ಯಕ್ಕೆ ಸೊರಬಾದಲ್ಲಿ ಕುಮಾರ್ ಮಧು ನಡುವಿನ ಕಾಳಗದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮಧು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್, ಕುಮಾರ್ ಅನ್ನೋ ಕಾರಣಕ್ಕೆ ಬಿಜೆಪಿ ಅಂತೇನಿಲ್ಲ, ಪಕ್ಷವಾಗಿ ಮಧು ಮತ್ತೆ ಕುಮಾರ್ ನಡುವಿನ ಕಾಳಗ, ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವಿನ ಕಾಳಗದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇನ್ನ ಮುಂದಿನ ಕ್ಷೇತ್ರ ಸಾಗರ. ಇಲ್ಲಿ ಬಿಜೆಪಿಯಿಂದ ಹರ್ತಾಳ್ ಹಾಲಪ್ಪ ಅವರು, ಮತ್ತೊಂದು ಕಡೆ ಪ್ರಶಾಂತ್ ಕೂಡ ಕೇಳ್ತಿದ್ದಾರೆ, ಆದರೆ ಅಷ್ಟು ಸುಲಭ ಇಲ್ಲ. ಏನೋ ಕಾಂಗ್ರೆಸ್ನಿಂದ ಬೇಳೂರು ಗೋಪಾಲ್ ಕೃಷ್ಣ, ಡಾಕ್ಟರ್ ರಾಜನಂದಿನಿ ಅವರಿಬ್ಬರು ನಡುವೆ ಸಾಕಷ್ಟು ಫೈಟ್ ಇದೆ. ಈ ಗೊಂದಲದಲ್ಲಿ ಆಮ್ ಆದ್ಮಿ ದಿವಾಕರ್ ಒಂದಷ್ಟು ಭಾರಿ ಸದ್ದಾಗ್ತಾ ಇದೆ. ಆಮ್ ಆದ್ಮಿ ಪಕ್ಷದ ಬಗ್ಗೆ ಜನ ಮಾತಾಡ್ತಾರೆ. ದಿವಾಕರ್ ಬಗ್ಗೆ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಕ್ಷೇತ್ರದಲ್ಲಿ ಬದಲಾವಣೆ ಆಗಬೇಕು ಚರ್ಚೆ ನಡೀತಾ ಇದೆ. ಕಾಂಗ್ರೆಸ್ ಬಿಜೆಪಿ ದಿವಾಕರ್ ಅವರು 3 ದಶಕಕ್ಕಿಂತ ಹೆಚ್ಚು ರಾಜಕೀಯ ಒಡನಾಟ ಒಳಗೆ ಮಾತಾಡ್ತಾರೆ. 3.5 ದಶಕ. ಹೌದು, ಸರಿನಾ ರಾಜಕಾರಣ. 2004 ಕಾಗೋಡು ತಿಮ್ಮಪ್ಪ ಅವ್ರನ್ನ ಸೋಲ್ಸಿದ್ರಲ್ಲ. ಹೌದು, ಇಲ್ಲಿ ಬೇಳೂರು ಗೋಪಾಲ್ ಕೃಷ್ಣ. ಇಲ್ಲಿ ಬ್ರಾಹ್ಮಣ ಸಮುದಾಯದ ಮತಗಳು ಹೆಚ್ಚಾಗಿದೆ. ನಿಜ, ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ದಿವಾಕರ್ ಅವರು. ದಿವಾಕರ್ ರಾಜ್ಯದ ಪ್ರತಿಷ್ಠಿತರ ಕೇಸ್ಗಳನ್ನ ಮಾಡಿದ್ರು, ಖ್ಯಾತ ವಕೀಲ. ಹೌದು, ಹಲವು ಚುನಾವಣೆಗಳನ್ನ ಮಾಡ್ಬಿಟ್ಟವ್ರೆ. ಇವ್ರು ನಿಂತಿಲ್ಲ, ಚುನಾವಣೆಗಳನ್ನ ಮಾಡೋರೆ. ಬಿಜೆಪಿ ಇದ್ರು, ಕಾಂಗ್ರೆಸ್ ಅಲ್ಲಿ ಇದ್ರು, ಈಗ ಆಮ್ ಆದ್ಮಿ ಪಾರ್ಟಿಲ್ ಇದ್ದಾರೆ. ಚುನಾವಣೆ ಮಾಡೋದ್ ಹೆಂಗ್ ಗೊತ್ತು? ಕ್ರಿಮಿನಲ್ ಕೇಸ್ಗಳನ್ನ ನಿಭಾಯಿಸುವ, ದೊಡ್ಡ ದೊಡ್ಡ ಪ್ರಕರಣಗಳನ್ನ ನಿಭಾಯಿಸುವ ವಕೀಲರಿಗೆ ರಾಜಕಾರಣ ನಿಭಾಯಿಸೋದು ಗೊತ್ತಿಲ್ವೇ? ಕಷ್ಟ. ಇವರು ಈಗ ಬಂದವ್ರ ಫೀಲ್ಡ್ಗೆ ಅಂದ್ರೆ ಓಕೆ, ಇವರಾಗ್ಲೇ 20-30 ವರ್ಷದಿಂದ ರಾಜಕಾರಣ. ಅವ್ರು ಯಾವ ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದವರು. ಹೌದು, ಇವೆಲ್ಲವೂ ಇದೆ. ಇವ್ರ ಜೊತೆ ಯಾರು ರಾಜಕಾರಣ ಒಡನಾಟ ಶುರು ಮಾಡೋದಿಲ್ಲ ಕಾಲೇಜ್ ಡೇಸ್ ಅಲ್ಲಿ. ಇವರಲ್ಲಿ ಅವ್ರಲ್ಲ ಸೆಂಟ್ರಲ್ ಮಿನಿಸ್ಟರ್, ಇಲ್ಲಿ ಮಿನಿಸ್ಟರ್ ಆಗ್ಬಿಟ್ಟು ಅಲ್ಲೇ ವಾಪಸ್ ರಿಟೈರ್ಡ್ ಹೋಗ್ತಾವ್ರೆ. ಇವ್ರು ಈಗ ಅಂದ್ರೆ ನಾನು ಸಾಕಷ್ಟು ಮಾಡಿದ್ದೇನೆ, ನಾನು ಸಾಕಷ್ಟು ಗಳಿಸಿದ್ದೇನೆ, ನಾನು ನಮ್ಮೂರಿಗೆ ಏನಾರ ಕೊಡಬೇಕು ಅನ್ನೋ ಉದ್ದೇಶ. ದಿವಾಕರ್ ದುಷ್ಟ ಅಲ್ಲ. ಹೌದು, ದಿವಾಕರ್ ಕಂಡ್ರೆ ಒಂದು ಮರ್ಯಾದೆ, ದಿವಾಕರ್ ಕಂಡ್ರೆ ಒಂದು ಬೆಲೆ, ಒಂದು ರೆಸ್ಪೆಕ್ಟ್. ಇಲ್ಲಿ ಬಿಜೆಪಿಯಿಂದ ಅರ್ಥಾಳು ಹಾಲಪ್ಪ, ಕಾಂಗ್ರೆಸ್ ಇಂದ ಬೇಳೂರು ಗೋಪಾಲಕೃಷ್ಣ, ಆಪ್ ಇಂದ ದಿವಾಕರ್ ಅಂದಾಗ ದಿವಾಕರ್ ಸ್ವಲ್ಪ ತೂಕ್ತಾರೆ ಕಂಪೇರ್ ಟು ಕಾಂಗ್ರೆಸ್. ಹಾಗೆ ನೋಡ್ರಿ, ಇಲ್ಲಿ ಫೈಟ್ ಯಾರ್ಯಾರಿಗೆ ಗೊತ್ತಾ? ಬಿಜೆಪಿ ವರ್ಸಸ್ ಆಪ್, ಕಾಂಗ್ರೆಸ್. ಹೌದು, ಕಾಂಗ್ರೆಸ್ ಇದೆಯಲ್ಲ, ಕಾಂಗ್ರೆಸ್ಸಿಗರು ಅದನ್ನ ನೀವು ಹಿಂದೆ ತಿರುಗಿ ನೋಡೋದಾದ್ರೆ ಬಿಜೆಪಿ ವರ್ಸಸ್ ಆಪ್ ಇಲ್ಲಿ ಫೈಟ್ ಆಗುತ್ತೆ. ಹೌದು, ಅವ್ರು ಆರಾಮಾಗಿ ನಿಧಾನವಾಗಿ ಟಿಕೆಟ್ ಘೋಷಣೆ ಮಾಡ್ಲಿ ಕಾಂಗ್ರೆಸ್ ಅವರು. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬೇಳೂರ್ಗೆ ಮಿಸ್ ಆದ್ರೆ ಬೇಳೂರ್ ಏನೋ ನಿರ್ಧಾರ ತಗೋತಾರೆ, ರಾಜನಂದಿನಿಗೆ ಮಿಸ್ ಆದ್ರೆ ಅವರೊಂದು ನಿರ್ಧಾರ ತಗೋತಾರೆ. ದಿವಾಕರ್ ಎಲ್ಲರಿಗೂ ಸಲ್ಲುವ ವ್ಯಕ್ತಿ. ಹೌದು, ಅದು ಗೊತ್ತಿರಲಿ ನಿಮ್ಗೆ. ಹೌದು, ದಿವಾಕರ್ ಎಲ್ಲಾ ಪಾರ್ಟಿ ಹತ್ರ ವೋಟ್ ಹಾಕ್ಸ್ಕೊಳ್ಳೋ ಕೆಪಾಸಿಟಿ ಅವ್ರಿಗಿದೆ. ಇಟ್ಸ್ ಡೂಯಿಂಗ್ ಗುಡ್. ಬಟ್ ಅರ್ಥಾಳು ಹಾಲಪ್ಪ, ಬ್ರಾಹ್ಮಣ ಪ್ಲಸ್ ಲಿಂಗಾಯತ ಪ್ಲಸ್ ಅರ್ಥಾಳು ಹಾಲಪ್ಪ, ಈ ಕಾಂಬಿನೇಷನ್ ಇದೆಯಲ್ಲ, ಅರ್ಥಾಳು ಹಾಲಪ್ಪ ಒಂದು ಶಕ್ತಿ, ಜೊತೆಗೆ ಬ್ರಾಹ್ಮಣ ಲಿಂಗ, ಬಿಜೆಪಿ ಒಂದು ಶಕ್ತಿ, ಅದಕ್ಕೊಂದು ಜೊತೆಗೆ ವೋಟ್ ಬ್ಯಾಂಕು, ಇವೆಲ್ಲವೂ ಸಹ ಸಾಗರದಲ್ಲಿ ಬಿಜೆಪಿ ಓಟವನ್ನ ಮುನ್ನಡೆಯುವಂತೆ ಮಾಡಿದೆ. ಮುನ್ನಡೆ ಕೂಡ ಇದೆ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ. ಬಟ್ ಆಪ್ ದೊಡ್ಡ ಮಟ್ಟಿಗಿನ ಒಂದು ಪ್ರತಿರೋಧವನ್ನ ಅಂದ್ರೆ ಗೇನ್ ಆಗ್ತಾ ಇದೆ. ನೋಡಬೇಕು ಫಲಿತಾಂಶ ಜನಗಳು ಜನ ನಿರ್ಧಾರ ಮಾಡ್ತಾರೆ ಯಾಕೆ ಅಂತಂದ್ರೆ ಹೌದು ಕಾಗೋಡ್ ತಿಮ್ಮಪ್ಪ ಅವ್ರ ವಿಶ್ವಾಸ ನೋಡಿದೀವಿ, ಹೌದು, ಮತ್ತೆ ಅವ್ರ ಮಗಳು ಮೆರಿಟ್ಸ್ ಏನು ಅದೇ ಚರ್ಚೆ. ಕಾಗೋಡ್ ಮಗಳು ಅನ್ನೋದೇ ರಾಜನಂದಿನಿಗಿದ, ಯಾಕೆ ಬೇರೆಯವ್ರು ಬರಬಾರ್ದು, ಬೇರೆ ಕಾಂಗ್ರೆಸ್ ಕಾರ್ಯಕರ್ತ ಬರಬಾರ್ದ? ಹೌದು, ಬರಂಗಿಲ್ವಾ? ಬೇಳೂರು ಕಾಂಗ್ರೆಸ್ಸು ಬಿಜೆಪಿ JDS ಎಲ್ಲ ಕಡೆ ಓಡಾಡ್ಕೊಂಬೋದು. ಸೊ ಹಾಗಾಗಿ ಬುದ್ಧಿವಂತ ಜನರಿದ್ದಾರೆ. ಸಾಗರದಿಂದ ಹುಟ್ಟಿ ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆ ನಿಭಾಯಿಸೋರು ಇದ್ದಾರೆ, ಬೇರೆ ಬೇರೆ ಕಡೆ ಇದ್ದಾರೆ. ದಿವಾಕರ್ ಕೂಡ ದೊಡ್ಡ ಮಟ್ಟಿಗೆ ಪೈಪೋಟಿ ಕೊಡ್ತಾ ಇದ್ದಾರೆ. ಬಿಜೆಪಿ ವರ್ಸಸ್ ಆಪ್ ನಡುವಿನ ಕಾಳಗ ಸಾಗರದಲ್ಲಿ ನಡೀತಾ ಇದೆ. ಫೆಬ್ರವರಿ ಸರ್ವೆಯಲ್ಲಿ ಬಿಜೆಪಿ ಆಪ್ಗಿಂತ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಎಸ್ ವೀಕ್ಷಕರೇ, ಒಟ್ಟಾರೆ ಶಿವಮೊಗ್ಗ ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಿವಮೊಗ್ಗ ಹಾಗೂ ಭದ್ರಾವತಿ, ಶಿವಮೊಗ್ಗ ಗ್ರಾಮೀಣ ಹಾಗೂ ಭದ್ರಾವತಿಯಲ್ಲಿ JDS, ಶಿವಮೊಗ್ಗ ತೀರ್ಥಹಳ್ಳಿ, ಶಿಕಾರಿಪುರ, ಸೊರಬ, ಸಾಗರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಈ ಮೂಲಕ ಶಿವಮೊಗ್ಗ ಜಿಲ್ಲೆಯಲ್ಲಿ 7ರಲ್ಲಿ 5 BJP, ಕಾಂಗ್ರೆಸ್ ಏನೂ ಇಲ್ಲ, JDS 2ರಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇದು ಕರ್ನಾಟಕ ಟಿವಿಯ ಫೆಬ್ರವರಿ ಮೆಗಾ ಸರ್ವೆ.